ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಆ್ಯಕ್ಚುಲಿ ಇದು ಬಹಳ ಚೆನ್ನಾಗಿರೋದು ಅಂತಂದರೆ ಸೊ ನಿಮಗೊಂದು ಒಳ್ಳೆಯ ಗುಡ್ ನ್ಯೂಸ್ ನಾನೀಗ ಹೇಳುವಂಥದ್ದು ಅಥವಾ ಇಲ್ಲಿ ಕೊಟ್ಟಿರುವಂಥದ್ದು ನಿಜ ಆದರೆ ಡೆಫಿನೆಟ್ಲಿ ದಿಸ್ ವಿಲ್ ರೆಡ್ಯೂಸ್ ದ ಕಟ್ ಆಫ್ ಆಫ್ ಕರ್ನಾಟಕ ಕಾಲೇಜಸ್ ಆ್ಯಂಡ್ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇದು ಉಪಯೋಗ ಆಗೋದರಲ್ಲಿ ಎರಡು ಡೌಟ್ ಇಲ್ಲ ಸೊ ಈಗೊಂದು ಎರಡು ದಿನದ ಹಿಂದೆ ಒಂದೆರಡು ಮೀಟಿಂಗ್ಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಮೆಡಿಕಲ್ ಎಜುಕೇಷನ್ ಜೊತೆ ಎಲ್ಲ ಮ್ಯಾನೇಜ್ಮೆಂಟ್ ಡೀಮ್ಡ್ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ಗಳ ಒಂದು ಮೀಟಿಂಗ್ ನಡೆದಿತ್ತು ಆ ಒಂದು ಮೀಟಿಂಗಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಮೆಡಿಕಲ್ ಎಜುಕೇಷನ್ದವರು ಏನು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಅಂದರೆ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಡೀಮ್ಡ್ ಕಾಲೇಜಸ್ಗಳು ಎಲ್ಲ ಡೀಮ್ಡ್ ಅಂದರೆ ಹನ್ನೆರಡು ಡೀಮ್ಡ್ ಕಾಲೇಜಸ್ಗಳಿವೆ ನಮ್ಮಲ್ಲಿ ಅವೆಲ್ಲವೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಸೀಟ್ಗಳನ್ನು ಗೌರ್ಮೆಂಟ್ ಕೋಟಾಗೆ ನೀಡಬೇಕು ಅಂದರೆ ಕೆಇಿಯ ಅವರಿಗೆ ನೀಡಬೇಕು ಅಂಥೇಳಿ ಡೆಫಿನೆಟ್ಲಿ ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಇರ್ತದೆ ಎಲ್ಲ ಕಡೆ ಒಂದೂವರೆ ಲಕ್ಷ ಇದ್ದರೆ ಇವರು ಸ್ವಲ್ಪ ಮೂರು ಲಕ್ಷ ಆರು ಲಕ್ಷ ತನಕ ಕೊಡ್ಬೋದು ಇಲ್ಲ ಅಂತ ಏನಿಲ್ಲ ಬಟ್ ಇದರಿಂದನೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಸೊ ಮೊದಲನೇದಾಗಿ ಗೊತ್ತಿರಲಿ ಕರ್ನಾಟಕದಲ್ಲಿ ಆಗಲಿ ಅಥವಾ ಬೇರೆ ಯಾವ ಎಲ್ಲಾದರೂ ಆಗಲಿ ಈ ಡೀಮ್ಡ್ ಯೂನಿವರ್ಸಿಟೀಸ್ಗಳು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತೇಳಿ ಯು ಜಿ ಸಿ ಅಂಡರ್ ಕಾರ್ಯನಿರ್ವಹಿಸುವಂಥವು ಸೊ ಅವರಿಗೆ ಕರ್ನಾಟಕದ ಗೌರ್ಮೆಂಟ್ದವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದು ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಗೌರ್ಮೆಂಟ್ ಸೀಟನ್ನು ಕೊಡಿ ಆಲ್ರೆಡಿ ಗೊತ್ತಿರಲಿ ಪಿ ಜಿ ಟಿಯಲ್ಲಿ ಅಂದರೆ ಪಿ ಜಿ ನೀಟಲ್ಲಿ ಆಲ್ರೆಡಿ ಇಪ್ಪತ್ತೈದು ಪರ್ಸೆಂಟ್ ಸೀಟ್ಗಳನ್ನು ಗೌರ್ಮೆಂಟಿಗೆ ಕೊಡ್ತಾ ಇದ್ದಾರೆ ಅವರು ಸೊ ಅದನ್ನು ಯು ಜಿ ನೀಟಿಗೂ ಕೂಡ ಕೊಡಿ ಅಂತ ಹೇಳಿ ಮೊನ್ನೆ ನಡೆದಂಥ ಮೀಟಿಂಗ್ ಅಲ್ಲಿ ಪ್ರಿನ್ಸಿಪಲ್ ಆಫ್ ಸೆಕ್ರೆಟರಿ ಅವರು ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಮೆಡಿಕಲ್ ಎಜುಕೇಷನ್ದವರು ರಿಕ್ವೆಸ್ಟ್ ಮಾಡಿಕೊಂಡಿರುವಂಥದ್ದು ಅಕಾರ್ಡಿಂಗ್ ಟು ದ ಸೋರ್ಸಸ್ ಇದು ದ ಹಿಂದೂ ಪೇಪರ್ ಅಲ್ಲಿ ಬಂದಿರುವಂಥದ್ದು ಅಕಾರ್ಡಿಂಗ್ ಟು ದ ಸೋರ್ಸಸ್ ಮೋಸ್ಟ್ ಆಫ್ ದ ಕಾಲೇಜಸ್ ಹ್ಯಾವ್ ಎಗ್ರೀಡ್ ಟು ಗಿವ್ ಗೌರ್ಮೆಂಟ್ ಕೋಟಾ ಸೀಟ್ಸ್ ಗೊತ್ತಿರಲಿ ಇಲ್ಲಿ ಕರ್ನಾಟಕ ಸೆವೆಂಟಿ ಮೆಡಿಕಲ್ ಕಾಲೇಜಸ್ ಇನ್ಕ್ಲೂಡಿಂಗ್ ನೈನ್ ಡೀಮ್ಡ್ ಮೆಡಿಕಲ್ ಕಾಲೇಜ್ ಅಂತ ಹೇಳಿದರೆ ಆ್ಯಕ್ಚುಲಿ ನೈನ್ ಅಲ್ಲ ಹನ್ನೆರಡು ಡೀಮ್ಡ್ ಕಾಲೇಜಸ್ಗಳಿವೆ ಕರ್ನಾಟಕದಲ್ಲಿ ಅನ್ನೋದು ಗೊತ್ತಿರಲಿ ಸೊ ಗೌರ್ಮೆಂಟ್ ಕೋಟ ಗೌರ್ಮೆಂಟ್ ಅವರು ಡಿಸೈಡ್ ಮಾಡಿದ ಹಾಗೆ ಇಪ್ಪತ್ತೈದು ಪರ್ಸೆಂಟ್ ಸೀಟ್ಗಳು ಏನಾದರೂ ಅಂಡರ್ ಗ್ರ್ಯಾಜುಯೇಟ್ ಯು ಜಿ ಕೋರ್ಸಸ್ಗಳಿಗೆ ಡೀಮ್ಡ್ ಕಾಲೇಜವರು ಕೊಟ್ಟರು ಅಂತ ಅಂದರೆ ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಸೊ ಹಾಗಾದರೆ ಈಗ ಆಲ್ರೆಡಿ ಏನಿದೆ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಶೇರಿಂಗ್ ಸಿಸ್ಟಮ್ ಏನಿದೆ ಅಂತಂದರೆ ಫೋರ್ಟಿ ಪರ್ಸೆಂಟ್ ಮೆಡಿಕಲ್ ಸೀಟ್ಸ್ ಇನ್ ಗೌರ್ಮೆಂಟ್ ಕೋಟ ಫೋರ್ಟಿ ಪರ್ಸೆಂಟ್ ಫಾರ್ ಪ್ರೈವೇಟ್ ಫಿಫ್ಟೀನ್ ಪರ್ಸೆಂಟ್ ನಾನ್ ರೆಸಿಡೆನ್ಷಿಯಲ್ ಅಂದರೆ ಎನ್ ಆರ್ ಐ ಫೈವ್ ಪರ್ಸೆಂಟ್ ಮ್ಯಾನೇಜ್ಮೆಂಟ್ ಕೋಟಾ ಇದೆ ಎಲ್ಲ ಪ್ರೈವೇಟ್ ಕಾಲೇಜಸ್ಗಳು ಯಾವ್ಯಾವುದು ಆರ್ ಜಿ ಯು ಎಚ್ ಎಸ್ ಅಂಡರ್ ಬರ್ತದೋ ಅದು ನಲವತ್ತು ಪರ್ಸೆಂಟ್ ಸೀಟನ್ನು ಗೌರ್ಮೆಂಟ್ ಅವರಿಗೆ ಕೊಡ್ತಾರೆ ಅದೇ ರೀತಿ ಡೀಮ್ಡ್ ಯೂನಿವರ್ಸಿಟೀಸ್ಗಳು ಕೂಡ ಕೊಡಿ ಅಂತೇಳಿ ಕೇಳಿರುವಂಥದ್ದು ಅಕಾರ್ಡಿಂಗ್ ಟು ದ ಕರ್ನಾಟಕ ಪ್ರೊಫೆಷನಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆಕ್ಟ್ ದ ಡೀಮ್ಡ್ ಕಾಲೇಜಸ್ ಫಾಲೋವಿಂಗ್ ದ ಯು ಜಿ ಸಿ ರೂಲ್ಸ್ ಮಸ್ಟ್ ಆಫರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಟೋಟಲ್ ಸೀಟ್ಸ್ ಅಲಾಟೆಡ್ ಟು ದೇರ್ ಕಾಲೇಜಸ್ ಅಂಡರ್ ಗೌರ್ಮೆಂಟ್ ಕೋಟಾ ನೋಡಿ ಪಿ ಜಿ ಇ ಟಿಗೆ ಆಲ್ರೆಡಿ ಕೊಡ್ತಾ ಇದ್ದಾರೆ ಅದಕ್ಕೆ ಬಿ ಎಲ್ ಸುಜಾತಾ ರಾಥೋಡ್ ಆಗಿರುವಂಥ ಡೈರೆಕ್ಟರ್ ಆಗಿರುವಂಥ ಡೈರೆಕ್ಟರೇಟ್ ಮೆಜುಕ್ ಮೆಡಿಕಲ್ ಎಜುಕೇಷನ್ದವರು ಏನು ಹೇಳಿದ್ದಾರೆ ಅಂತಂದರೆ ಯು ಜಿ ಸಿ ರೂಲನ್ನು ಅವರು ಫಾಲೋ ಮಾಡ್ತಾರೆ ಮಾಡಲಿ ಆದರೆ ಪಿ ಜಿ ಇ ಟಿಗೆ ಹೇಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಗೌರ್ಮೆಂಟ್ ಕೋಟಾ ಸೀಟನ್ನು ಇವರು ಕೊಡ್ತಾರೆ ಅದೇ ರೀತಿ ಯು ಜಿಗೂ ಕೂಡ ಪಿ ಜಿ ಅವರಿಗೆ ಕೊಡೋ ಹಾಗೆ ಇಲ್ಲಿ ಕೊಡಲಿ ಸೊ ಹ್ಯಾವ್ ಬಿನ್ ಟೋಲ್ಡ್ ಟು ಗಿವ್ ಗೌರ್ಮೆಂಟ್ ಕೋಟಾ ಸೀಟ್ಸ್ ಫಾರ್ ಯು ಜಿ ಆ್ಯಂಡ್ ಪಿ ಜಿ ಮೆಡಿಕಲ್ ಕೋರ್ಸಸ್ ಸೊ ಮೋಸ್ಟ್ ಆಫ್ ದ ಡೀಮ್ಡ್ ಮೆಡಿಕಲ್ ಕಾಲೇಜಸ್ಗಳು ಎಗ್ರಿ ಆಗಿವೆ ಇದಕ್ಕೆ ಸೊ ಹಾಗಾದರೆ ಯಾವ್ಯಾವ ಕಾಲೇಜಸ್ಗಳಿಗೆ ಕೊಡ್ತಾ ಇವೆ ನೋಡಿ ಅದು ಇಪ್ಪತ್ತೈದು ಪರ್ಸೆಂಟ್ ಕೊಡ್ತಾ ಇಲ್ಲ ಬಟ್ ಸ್ವಲ್ಪ ಏನೋ ಬೆಣ್ಣೆ ಸವರುವಂಥ ಕೆಲಸ ಅಂತ ಹೇಳ್ತೀವಲ್ಲ ಆ ರೀತಿ ಕೊಡ್ತಾ ಇದ್ದಾರೆ ನೋಡಿ ಫಾರ್ ಎಕ್ಸಾಂಪಲ್ ಇದು ಇಲ್ಲಿ ನೋಡಿ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜು ನಿಮಗೆ ಎರಡು ನೂರು ಸೀಟಲ್ಲಿ ಹನ್ನೆರಡು ಸೀಟನ್ನು ಜಿ ಸೀಟ್ ಅಂತ ಕೊಡ್ತಾ ಇದೆ ಅದು ತ್ರೀ ಪಾಯಿಂಟ್ ಟೂ ಫೋರ್ ಲ್ಯಾಕಿಗೆ ಇರಲಿ ಮೂರುವರೆ ಲಕ್ಷ ಅವರು ಇಟ್ಕೋತಾರೆ ಕೊಡೋಣಂತೆ ಬಟ್ ಹನ್ನೆರಡು ಸೀಟ್ ಕೊಡ್ತಾ ಇದ್ದಾರೆ ಇದು ಏನಾದರೂ ಐವತ್ತು ಸೀಟ್ ಆದರೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಜೆ ಎಸ್ ಎಸ್ವರು ಕೂಡ ಹನ್ನೆರಡು ಸೀಟ್ ಕೊಡ್ತಾರೆ ಕೆ ಕೆ ಎಮ್ ಸಿ ಮಂಗಳೂರವರು ಸ್ವಲ್ಪ ದೊಡ್ಡ ಅವ್ರದ್ದು ಅವ್ರು ಆಲ್ರೆಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇಲ್ಲ ಬಟ್ ಫಿಫ್ಟಿ ಟು ಸೀಟ್ಸ್ಗಳನ್ನ ಕೊಡ್ತಾ ಇದ್ದಾರೆ ಕೆ ಎಸ್ ಹೆಗಡೆಯವರು ತರ್ಟಿ ಸೆವೆನ್ ಸೀಟ್ಸನ್ನು ಕೊಡ್ತಾ ಇದ್ದಾರೆ ಅದು ಲಾಸ್ಟ್ ಇಯರ್ ಜಾಸ್ತಿ ಆಗಿದೆ ಎನೆಪೊಯಾದವರು ತರ್ಟಿ ಏಯ್ಟ್ ಸೀಟ್ ಕೊಡ್ತಾ ಇದ್ದಾರೆ ಜೆ ಜಿ ಎಮ್ ಎಮ್ ಸಿ ಧಾರವಾಡದವರು ಒನ್ ಫಿಫ್ಟಿಯಲ್ಲೇ ಮೂವತ್ತೇಳು ಸೀಟ್ ಕೊಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಈಗ ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಹತ್ತಿರ ಬಂದ್ಬಿಟ್ಟಿದ್ದಾರೆ ಅವರು ಸೊ ಇವು ಐದು ಮಾತ್ರ ಆರು ಮಾತ್ರ ಕೊಡ್ತಾ ಇರುವಂಥದ್ದು ಇನ್ನು ಉಳಿದಿರುವಂಥದ್ದು ಕೆ ಎಮ್ ಸಿ ಮಣಿಪಾಲ್ ಬಿ ಎಂ ಪಾಟೀಲ್ ಅಂದರೆ ಬಿ ಎಲ್ ಡಿ ಬಿಜಾಪುರ ದೇವರಾಜರಸ್ ಕೋಲಾರ್ ಸಿದ್ಧಾರ್ಥ ಅಕಾಡೆಮಿ ತುಮ್ಕೂರು ಸಿದ್ಧಾರ್ಥ ಅಕಾಡೆಮಿ ಟಿ ಬೇಗೂರ್ ಮತ್ತು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಏನಿದೆ ಅವು ಕೊಡ್ತಾ ಇಲ್ಲ ಸೊ ಅವು ಕೂಡ ಕೊಡೋದಕ್ಕೆ ಸಾಧ್ಯ ಆದರೆ ಡೆಫಿನೆಟಾಗಿ ನಮಗೆ ಪ್ರತಿಯೊಂದು ಕಾಲೇಜಲ್ಲಿ ಒಂದು ಐವತ್ತು ಐವತ್ತು ಸೀಟ್ ಅಂತಂದರೂ ಕೂಡ ಸೊ ಒಂದು ಮುನ್ನೂರರಿಂದ ನಾಲ್ಕು ನೂರು ಫೋರ್ ಹಂಡ್ರೆಡ್ ಪ್ಲಸ್ ಸೀಟ್ಗಳು ಈ ವರ್ಷ ಜಾಸ್ತಿ ಆಗ್ತದೆ ಬಟ್ ಈ ವರ್ಷದಿಂದಲೇ ಕೊಡೋದಕ್ಕೆ ಒಪ್ಕೊಡ್ತಾರ ಎಲ್ಲ ಮೆಡಿಕಲ್ ಕಾಲೇಜ್ದವರು ಇದನ್ನು ಒಪ್ಪಿಕೊಳ್ತಾರಾ ಸೊ ಅವರು ಏನು ಹೇಳಿದ್ದಾರೆ ಅಂತಂದರೆ ನಾವು ನಮ್ಮ ಮ್ಯಾನೇಜ್ಮೆಂಟ್ ಸೀಟ್ ಜೊತೆಗೆ ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ ರೈಟ್ ಸೊ ಅದು ಯಾವಾಗ ಆಗ್ತದೆ ಅನ್ನೋದನ್ನು ಕಾದು ನೋಡಬೇಕು ಬಟ್ ಈ ಒಂದು ಆರ್ಟಿಕಲ್ ಪ್ರಕಾರ ಅವರೇನಾದರೂ ಕೊಟ್ಟರೆ ಸೊ ಡೆಫಿನೆಟ್ಲಿ ಇಲ್ಲಿ ಏನಾಗಿದೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಎಲ್ಲ ಈ ಎಲ್ಲ ಮೆಡಿಕಲ್ ಕಾಲೇಜಸ್ಗಳಿಗೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಪ್ರತಿ ವರ್ಷ ಒಂದು ಎಸೆನ್ಷಿಯಾಲಿಟಿ ಸರ್ಟಿಫಿಕೇಟ್ ಆ್ಯಂಡ್ ಫೀಸಿಬಿಲಿಟಿ ಸರ್ಟಿಫಿಕೇಟ್ ಅಂತೇಳಿ ಯೂನಿಯನ್ ಗೌರ್ಮೆಂಟಿಗೆ ಅಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫ್ ದ ಯೂನಿಯನ್ ಗೌರ್ಮೆಂಟಿಗೆ ಅದು ಸಬ್ಮಿಟ್ ಆಗಬೇಕು ಅಂದರೆ ಅದು ಕರ್ನಾಟಕ ಗೌರ್ಮೆಂಟ್ ಅವರು ಕೊಡಬೇಕು ಅಲ್ಲಿರುವಂತಹ ಫೆಸಿಲಿಟೀಸನ್ನು ಇನ್ಸ್ಟಿಟ್ಯೂಷನನ್ನು ನಂಬರ್ ಆಫ್ ಡಾಕ್ಟರ್ಸನ್ನು ಅಥವಾ ರೂಲ್ಸ್ ಪ್ರಕಾರ ಕಂಪ್ಲೇನ್ಸ್ ಇದಾರೋ ಇಲ್ಲೋ ನೋಡಿಕೊಂಡು ಅದನ್ನು ಕೊಡಬೇಕು ಅದನ್ನೇ ಗೌರ್ಮೆಂಟ್ ಅವರು ಹೇಳಿದ್ದೇನಂತಂದರೆ ಇಫ್ ಡೀಮ್ಡ್ ಕಾಲೇಜಸ್ ಡು ನಾಟ್ ಪ್ರೊವೈಡ್ ದ ಗೌರ್ಮೆಂಟ್ ಕೋಟಾ ಸೀಟ್ಸ್ ಆ್ಯಸ್ ಪರ್ ದ ರೂಲ್ಸ್ ಆ್ಯಸ್ ಪರ್ ದ ರೂಲ್ ಏನಾದರೂ ಅವರು ಕೊಡಲಿಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟ್ ವಿಲ್ ನಾಟ್ ಇಶ್ಯೂ ದ ಎಸೆನ್ಷಿಯಾಲಿಟಿ ಸರ್ಟಿಫಿಕೇಟ್ ಆ್ಯಂಡ್ ಫೀಸಿಬಿಲಿಟಿ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಜುಟ್ಟು ನಮ್ಮ ಕೈಯಲ್ಲಿದೆ ನಾವೇನು ಹೇಳ್ತೀವಿ ಇಪ್ಪತ್ತೈದು ಪರ್ಸೆಂಟ್ ಗೌರ್ಮೆಂಟ್ ಕೋಟಾಗೆ ಕೊಡಿ ಅಂಥೇಳಿ ಸೊ ಅದು ನಿಮಗೆ ಕೊಟ್ಟರೆ ನಾ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀವಿ ಇಲ್ಲಾಂದರೆ ನಾವು ಸರ್ಟಿಫಿಕೇಟೇ ಕೊಡೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು ಸೊ ಲೀಗಲಿ ಹೋದಾಗ ಇವೆಲ್ಲ ನಡೆಯೋದಿಲ್ಲ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಎಲ್ಲ ತಮ್ಮ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇದ್ದಾಗ ಕೊಡಲೇಬೇಕು ಬಟ್ ತಪ್ಪನ್ನು ಹುಡುಕೋದಕ್ಕೆ ಹೇಗೆ ಬೇಕಾದರೂ ಸಾಧ್ಯ ಆಗ್ತದೆ ಅದನ್ನು ಗೌರ್ಮೆಂಟೋರು ಆರಾಮ್ಸೆ ಮಾಡ್ಬೋದು ಸೊ ಒಟ್ನಲ್ಲಿ ಡೀಮ್ಡ್ ಯೂನಿವರ್ಸಿಟೀಸ್ಗಳು ಈ ಒಂದು ಮೀಟಿಂಗಿನ ಆಧಾರದ ಮೇಲೆ ಒಪ್ಪಿಕೊಂಡು ಈ ವರ್ಷದಿಂದನೇ ಏನಾದರೂ ಇಪ್ಪತ್ತೈದು ಪರ್ಸೆಂಟ್ ಸೀಟ್ಗಳನ್ನು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ಗಳಿಗೆ ಡೀಮ್ಡ್ ಕಾಲೇಜಿಂದ ನಮಗೆ ಶೇರ್ ಆಯಿತು ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಮೋಸ್ಟ್ ಆಫ್ ಅವರ್ ಸ್ಟೂಡೆಂಟ್ಸ್ ಇದು ಇದೇ ರೀತಿ ಆಗಲಿ ಎಲ್ಲ ಡೀಮ್ಡ್ ಮೆಡಿಕಲ್ ಕಾಲೇಜಸ್ಗಳು ಇಪ್ಪತ್ತೈದು ಪರ್ಸೆಂಟ್ ಗೌರ್ಮೆಂಟ್ ಕೋಟಾವನ್ನು ಕರ್ನಾಟಕಕ್ಕೆ ಕೊಡೋ ಹಾಗೆ ಆಗಲಿ ಫೀಸ್ ಸ್ವಲ್ಪ ಜಾಸ್ತಿ ಇದ್ದೇ ಇರ್ತದೆ ಡೆಫಿನೆಟ್ಲಿ ಬಟ್ ಮಣಿಪಾಲ್ ಅಂತಹ ಕಾಲೇಜಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಓ ಈಗ ಸಿಕ್ಸ್ ಫಿಫ್ಟಿ ಬಿದ್ದಂಥ ವಿದ್ಯಾರ್ಥಿಗೆ ಇಪ್ಪತ್ತು ಲಕ್ಷ ಕೊಡೋದಕ್ಕಾಗೋದಿಲ್ಲ ಹದಿನೆಂಟು ಲಕ್ಷ ಕೊಡೋದಕ್ಕಾಗೋದಿಲ್ಲ ಬಟ್ ಹೀ ಕ್ಯಾನ್ ಅಫೋರ್ಡ್ ಅಪ್ ಟು ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ಅವನಿಗೆ ಮಣಿಪಾಲಲ್ಲಿ ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ಇರ್ತದೆ ಅಟ್ಲೀಸ್ಟ್ ಅಂತಹ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗ್ತದೆ ಅದು ಮೇಲ್ಗಡೆ ಇದ್ದವ್ರಿಗೆ ಹೆಲ್ಪ್ ಆದ ಕೆಳಗಡೆ ಇದ್ದವರು ಮೇಲ್ಗಡೆ ಬರ್ತಾ ಹೋಗ್ತಾರೆ ಅಂದರೆ ಡೆಫಿನೆಟ್ಲಿ ಕಟ್ ಆಫ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ ಸೊ ಅದಕ್ಕೆ ಕಟ್ ಆಫ್ ಅಂದರೆ ಇಂಪ್ರೂವ್ಮೆಂಟ್ ಅಂದರೆ ಕಟ್ ಆಫ್ ಲೋವರ್ ಮಾರ್ಕ್ಸ್ ಇದ್ದವ್ರಿಗೆ ಕೂಡ ಸೀಟ್ಗಳು ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಆಗ್ತದೆ ಸೊ ಈ ರೀತಿಯಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಗೌರ್ಮೆಂಟ್ ಕೋಟಾ ಸೀಟ್ಸು ಡೀಮ್ಡ್ ಕಾಲೇಜಸ್ಸಲ್ಲಿ ಕರ್ನಾಟಕದವರಿಗೆ ಸಿಗುವ ಹಾಗೆ ಆದರೆ ವೀ ವಿಲ್ ಬಿ ವೆರಿ ಹ್ಯಾಪಿಯೆಸ್ಟ್ ಪರ್ಸನ್ಸ್ ಇನ್ ದ ವರ್ಲ್ಡ್ ಸೊ ನಾಗರ ಪಂಚಮಿ ಹಬ್ಬದ ದಿವಸ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಇದು ನ್ಯೂಸ್ ಗುಡ್ ಆಗಬೇಕು ಅಂದರೆ ಇದು ಈ ವರ್ಷದ ಸೀಟ್ ಮೆಟ್ರಿಕ್ಸಲ್ಲಿ ಆ್ಯಡ್ ಆಗಬೇಕು ಬಟ್ ಡೀಮ್ಡ್ ಕಾಲೇಜ್ಗಳಿಂದ ಏನು ಡಿಸಿಷನ್ ಬರ್ತದ ಕಾದ್ ನೋಡೋಣಂತೆ ಸೊ ಬಟ್ ಇನ್ಫಾರ್ಮೇಷನ್ ನನಗೆ ಸಿಕ್ತು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಖುಷಿ ವಿಚಾರವನ್ನು ಯಾವಾಗಲೂ ಹಂಚ್ಕೋಬೇಕು ಜಾಸ್ತಿ ಆಗ್ತದ ಅನ್ನೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್ ಟೈಮ್